ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬಾನು ಸಿಂಪ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟ್ ಸಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನಿವತ್ತು ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ತರಕಾರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ, ಬನ್ನಿ ಹೇಗೆ ಅಂತ ಒಂದೊಂದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಿಮ್ಗೆ ಈ ಥರ ವೀಡಿಯೋಸ್ ಇಷ್ಟ ಆಗಿದೆ ಇಲ್ಲ ಇಷ್ಟ ಆಗಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಬನ್ನಿ. ಇವಾಗ ನಾನು ಆನಿಯನ್ನ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಮುಂಚೆ ನನ್ನ ಸೈಡಲ್ಲಿ ಒಂದು ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ಬೀನ್ಸ್ನ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೆನೆಸಿ ಸಾಲ್ಟ್ ವಾಟರಲ್ಲಿ ನೆನೆಸಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಏನಾದರೂ ಔಷಧಿ ಹೊಡೆದಿರ್ತಾರೆ ಮತ್ತು ಅದರಲ್ಲಿ ಮಣ್ಣು ಎಲ್ಲ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ಅದೆಲ್ಲ ಹೋಗಿ ನಮಗೆ ಕ್ಲೀನ್ ಆಗುತ್ತೆ ಅನ್ನೋ ರೀಸನಿಂದ ನಾನು ಆ ಥರ ಸೋಕ್ ಮಾಡಿ ಇಡ್ತೀನಿ. ನಾನು ಇವಾಗ ಬೀನ್ಸ್ನ ಕಮ್ಮಿ ತೊಗೊತಾ ಇದ್ದೀನಿ, ಯಾಕಂದರೆ ಬೀನ್ಸ್ ನನ್ನ ಮಗಳಿಗೆ ತುಂಬ ಇಷ್ಟ ಇಲ್ಲ. ಹಾಗಾಗಿ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಅವಳಿಗೆ, ಅದಕ್ಕಾಗಿ ಜಾಸ್ತಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ, ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸು ನೀವು ಹಾಕ್ಕೊಳ್ಳಿ. ಓಕೆ, ಇವಾಗ ಅದನ್ನು ನೀಟಾಗಿ ಕ್ಯಾರೆಟ್ನ ಸಿಪ್ಪೆನ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕೂಡ ಅಷ್ಟೇ, ಅದನ್ನು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದು ಕೂಡ ಔಷಧಿ ಹೊಡಿತಾರೆ ಅಲ್ವಾ, ಅದಕ್ಕೋಸ್ಕರ ಪ್ರತಿಯೊಂದು ವೆಜಿಟೇಬಲು ಅಷ್ಟೇ ನಾನು ಸಾಲ್ಟ್ ವಾಟರಲ್ಲಿ ವಾಶ್ ಮಾಡ್ತೀನಿ, ನೆನೆಸಿಟ್ಟಿರ್ತೀನಿ ಒಂದು 10 ನಿಮಿಷದ ಮುಂಚೆ. ಆವಾಗ ನೀಟಾಗಿ ಎತ್ಕೊತೀನಿ ಕಟ್ ಮಾಡಬೇಕಾದ್ರೆ. ಈ ಕೊತ್ತಂಬರಿ ಸೊಪ್ಪು ಅಷ್ಟೇ, ಕೊತ್ತಂಬರಿ ಸೊಪ್ಪು ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಬಿಡಿ ಬಿಡಿಯಾಗಿ ಮಾಡಿ ನೀಟಾಗಿ ವಾಶ್ ಮಾಡೋದ್ರಿಂದ ಮಣ್ಣಿರುತ್ತಲ್ಲ ಅದೆಲ್ಲ ಕೆಳಗಡೆ ಹೋಗ್ಬಿಟ್ಟು ನಾವು ಕೊತ್ತಂಬರಿ ಸೊಪ್ಪು ನೀಟಾಗಿ ನಮಗೆ ವಾಶ್ ಆಗುತ್ತೆ. ಹಾಗಾಗಿ ಆ ಥರ ಮಾಡೋದು. ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಪ್ಲೇಟಲ್ಲಿ ಇಟ್ಕೊತೀನಿ. ನಾನು ಫ್ಲೋರ್ ಏನಕ್ಕೆ ಕ್ಲೀನ್ ಮಾಡಿದೆ ಅಂದರೆ ನಾನು ಫ್ಲೋರ್ ಮೇಲೆ ನೀಟಾಗಿ ಹೈಜೆನಿಕ್ಕಾಗಿ ಇಟ್ಕೊತೀನಿ. ಒಂದೊಂದು ಸತಿ ಕೆಳಗೆ ಬೀಳ್ತಾ ಇರುತ್ತೆ, ಆಮೇಲೆ ನಾನು ಅದ್ರ ಮೇಲೆ ಕಟ್ ಮಾಡಿಬಿಡ್ತೀನಿ, ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಅದಕ್ಕಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಫ್ಲೋರ್ನ. ಓಕೆ, ಬನ್ನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬೀನ್ಸು, ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್, ಇದು ಬಂದುಬಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿ ಬಿಸಿ ನೋಡಿ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ನಾನು ಫುಲ್ ಒಂದು ಪ್ಯಾಕೆಟ್ ಸಾವಿಗೆನ, ನಾನು 1/2 ಕೆಜಿ ಅಷ್ಟು ಸಾವಿಗೆ ಮಾಡ್ತಾಯಿದ್ದೀನಿ. ಒಂದು ಇಬ್ಬರು ತಿನ್ಬೋದು ನೀಟಾಗಿ, ದೊಡ್ಡವರಾದರೆ. ಸಾವಿಗೆ ಪ್ಯಾಕೆಟ್ ಫುಲ್ ಹಾಕಿದ್ರಿ 1/2 ಕೆಜಿ ಅಷ್ಟು. ಇವಾಗ ಅದಕ್ಕೆ ಅದ್ರ ಮೇಲೆ ಆಯಿಲ್ ಹಾಕ್ಕೊತೀನಿ, 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಸಾವಿಗೆ ಹಾಕೋಕ್ಕೆ ಹೋಗಬೇಡಿ. ಆಯಿಲ್ ಬಿಸಿಯಾಗಿರುತ್ತಲ್ಲ, ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಸಾವಿಗೆಗೂ ನೀಟಾಗಿ ಆಯಿಲೆಲ್ಲ ಇಟ್ಕೊಂಡು ನೀಟಾಗಿ ಫ್ರೈ ಆಗುತ್ತೆ. ಜಾಸ್ತಿ ಕಳಿಸ್ಬೇಡಿ, ಹೆಂಗಂದ್ರೆ ಹಂಗೆ ಕಲಸಕ್ಕೆ ಹೋಗ್ಬೇಡಿ, ಮುರಿದೋಗ್ತೈತೆ ಸಾವಿಗೆ. ಉದ್ದುದ್ದ ಇದ್ರೇ ಅದು ಚೆನ್ನಾಗಿರೋದು ನೋಡಿ, ಚೆನ್ನಾಗಿ ಬ್ರೌನ್ ಕಲರ್ ಆಯ್ತಲ್ಲ. ಸಾಕು ಇಷ್ಟೇ. ನಾನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೆ, ಅಲ್ಲೇ ಇರ್ತೀವಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೆ. ಈಗ ಸಿಮ್ಗಿಟ್ಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೋತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಬಂತು ಅಂತ ನಿಮ್ಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ರೆಸಿಪಿ ಗೊತ್ತಿದ್ರೆ ಕೂಡ ನನ್ನ ಕಮೆಂಟ್ಸಲ್ಲಿ ಹೇಳಿ. ಓಕೆ, ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಸೇಮ್ ಅದೇ ಬಾಣಲಿಯಲ್ಲೇ ಮತ್ತೆ ಮಾಡೋಣ. ಅದೇ ಬಾಣಲಿಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ. ಬಿಸಿ ಆಗಬೇಕು ಬಾಣಲಿ, ಯಾವಾಗಲೂ ಬಿಸಿ ಇರಬೇಕು, ಮೀಡಿಯಮ್ ಬಿಸಿ ಇರಬೇಕು. ನಾನು 2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ, ಯಾಕಂದರೆ ಅದಕ್ಕೆ ಸಾವಿಗೆ ಕೂಡ ಹಾಕಿದ್ದೀವಿ. ಜಾಸ್ತಿ ಎಣ್ಣೆ ಬಂದರೆ ಕೈಗೆಲ್ಲ ಅಂಟ್ಕೊತಾ ಇದ್ರೆ ನಾವು ತಿನ್ನೋಕ್ಕಾಗಲ್ಲ. ಆಯಿಲ್ ಕಮ್ಮಿ ಮಾಡಿ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊತೀನಿ. ಇವೆರಡೂ ನಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇವೆರಡನ್ನ ಸ್ಕಿಪ್ ಮಾಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಯಿತು. ಈ ಟೈಮಲ್ಲಿ ನಾನು ಆನಿಯನ್ನು ಮತ್ತು ಮೆಣಸಿನ್ಕಾಯಿನ ಎರಡನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟು ಆನಿಯನ್ ಜೊತೆಗೇ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ.
ಎರಡು ಒಟ್ಟಿಗೆ ನೀಟಾಗಿ ಫ್ರೈ ಆಗುತ್ತೆ. ಇವಾಗ ಸಾಲ್ಟ್ ಆ್ಯಡ್ ಮಾಡೋಣ, ಸ್ವಲ್ಪ ಆನಿಯನ್ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗೋದಕ್ಕೆ. ಯಾವಾಗಲೂ ಅಷ್ಟೇ ನಾನು ಆನಿಯನ್ ಹಾಕ್ದಾಗೆಲ್ಲ ಸಾಲ್ಟ್ ಹಾಕ್ತಿರ್ತೀನಿ, ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಾಗುತ್ತೆ. ನಾನು ಎಲ್ಲ ಸಾವಿಗೆ ಉಪ್ಪಿಟ್ಟಿಗೆ ಆಗೋಷ್ಟು ಫುಲ್ಲು ಸಾಲ್ಟ್ನ ಇವಾಗಲೇ ಹಾಕ್ಬಿಟ್ಟಿದ್ದೀನಿ. ಸಾವಿಗೆಗೆ ಯಾವುದೇ ಕಾರಣಕ್ಕೂ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ, ಕಮ್ಮಿನೇ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಬ್ರೌನ್ ಕಲರ್ ಆಯಿತು, ಸಾಕು. ಇಷ್ಟು ಕ್ರಂಚಿಯಾಗಿ ಸಿಗ್ತಾ ಇರಬೇಕು ಆನಿಯನ್ ಕೂಡ ನಮಗೆ. ಇವಾಗ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊತೀನಿ, ಸ್ವಲ್ಪ ಫ್ರೈ ಆಗಬೇಕು. ಇದು ಕೂಡ ಒಂದು ನಿಮಿಷದಷ್ಟು ಫ್ರೈ ಆಗಬೇಕು, ಯಾಕಂದರೆ ನಾವು ನೀರು ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗಲ್ಲ. ಬಾಯ್ಲ್ ಆಗಿದ ತಕ್ಷಣ ಸಾವಿಗೆ ಹಾಕಿ ಇದು ಮಾಡ್ಕೊತೀವಿ. ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಯಾವಾಗಲೂ ಅಷ್ಟೇ ಸಿಮ್ಗೆ ಇಟ್ಕೊಂಬಿಡಿ, ಯಾವಾಗಲೂ ಅಷ್ಟೇ ನೀವು ಮಾಡಬೇಕಾದ್ರೆ ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಿಮ್ಮಲ್ಲಿ ಮಾಡೋದ್ರಿಂದ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷದಷ್ಟು ಫ್ರೈ ಆಗೋದಕ್ಕೆ ಬಿಡೋಣ. ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ, ಒಂದು ನಿಮಿಷ ಆಯಿತು. ನೋಡೋಣ ನೋಡಿ, ಸೂಪರಾಗಿ ಫ್ರೈ ಆಗಿದೆ. ನೀವು ಬೇಕಾದರೆ ಟರ್ಮರಿಕ್ನ ಆ್ಯಡ್ ಮಾಡ್ಕೊಬೋದು, ನನಗೆ ಇಷ್ಟ ಇಲ್ಲ, ನಾನು ಅದಕ್ಕೆ ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅಲ್ಲೋ ಯೆಲ್ಲೋ ಕಲರಲ್ಲಿ ನನಗೆ ವೈಟ್ ಕಲರ್ ಇಷ್ಟ, ಅದಕ್ಕೆ ನಾನು ಅರ್ಶಿನನ ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಫ್ರೈ ಆಯ್ತಲ್ವಾ. ಇವಾಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನೀರು ಹಾಕ್ಕೊತೀನಿ. ನೀರು ನಾನು ತೋರಿಸ್ತೀನಿ ನೋಡಿ, 3/4 ಲೀಟ್ರ್ ಬಾಟಲಲ್ಲಿ 1/4 ಭಾಗದಷ್ಟು ಮಿಕ್ಸ್ ಇದ್ದೀನಿ, ಮಿಕ್ಕಿದ್ದು ಫುಲ್ ವಾಟರ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಇದು ಪರ್ಫೆಕ್ಟಾಗಿ 1/2 ಕೆಜಿಗೆ ಸಾಕಾಗುವಷ್ಟು ವಾಟರು. ಈ ಟೈಮಲ್ಲಿ ನೀವು ಸಾಲ್ಟ್ನ ನೋಡ್ಕೊಳ್ಳಿ, ಆಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಉಪ್ಪನ್ನ ನೋಡ್ಕೊಳ್ಳಿ ಒಂದು ಸತಿ ಟೇಸ್ಟು. ಮುಚ್ಚಳ ಮುಚ್ಚಿಬಿಟ್ಟು ಬಾಯ್ಲ್ ಆಗೋದು ಬಿಡ, ಇಷ್ಟೇ ನಾನು ಬಾಯ್ಲ್ ಆಗೋದು ಬಿಡೋದು. ನಾನು ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾವು ತರಕಾರಿನ ಫ್ರೈ ಮಾಡ್ಕೋಬೇಕು. ತರಕಾರಿ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ನೀಟಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಈಗ ಬಾಯಲ್ ಆಗ್ತಿರೋ ಸಾಕು. ಇವಾಗ ಸಾವಿಗೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀರಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಟೈಮಲ್ಲಿ ಕೂಡ ಅಟ್ಲೀಸ್ಟ್ ಉಪ್ಪೇನಾದರೂ ಮರೆತೋಗಿದ್ರೆ ಈ ಟೈಮಲ್ಲಿ ಕೂಡ ಹಾಕ್ಕೊಳ್ಳಿ, ಆಮೇಲೆ ಹಾಕೋಕ್ಕಾಗಲ್ಲ, ಚೆನ್ನಾಗಿರಲ್ಲ. ನೀಟಾಗೆಲ್ಲ ಹಾಕ್ಕೊಂಡು ಚೂರು ಮಿಕ್ಸ್ ಮಾಡ್ಕೊಂಡು, ಜಾಸ್ತಿ ಮಿಕ್ ಕಲ್ಸೋಕ್ಕೆ ಹೋಗಬೇಡಿ. ಈಗ ಲೆಮೆನ್ನ ಒಂದು 4-5 ಡ್ರಾಪ್ಸ್ ಅಷ್ಟು ಹಾಕ್ತೀನಿ. ಇದರಿಂದನೇ ನಮಗೆ ಸಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ. ಇದರಿಂದ ಮತ್ತು ಆಯಿಲ್ ಹಾಕಿ ಫ್ರೈ ಮಾಡಿರೋದ್ರಿಂದ ಎರಡರಿಂದನೂ ನಮಗೆ ಒಂದು ಚೂರು ಸಾವಿಗೆ ಅಂಟ್ಕೊಳ್ದಂಗೆ ನೀಟಾಗಿ ಫ್ರೈ ಆಗುತ್ತೆ, ಬಿಡಿ ಬಿಡಿಯಾಗಿ ಬರುತ್ತೆ ಬೆಂದಮೇಲೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಓಕೆ, ಬನ್ನಿ ಇವಾಗ ಓಪನ್ ಮಾಡಿಬಿಟ್ಟು ನೋಡೋಣ. ನೋಡಿ, 1/2 ಭಾಗದಷ್ಟು ವಾಟರ್ ಎಲ್ಲ ಡ್ರೈ ಆಗಿದೆ. ನೋಡಿ, ಸಾವಿಗೆ 3/4 ಭಾಗ ಬೆಂದಿದೆ, ಇನ್ನೊಂದು 1/4 ಭಾಗ ಬೇಯಬೇಕು. ಇನ್ನೊಂದು ಸತಿ 1 ಮಿನಿಟ್ ಬಿಡೋಣ. ಬನ್ನಿ ನೋಡೋಣ ಇವಾಗ. ನೋಡಿ, ಸೂಪರಾಗಿ ಕುಕ್ ಆಗಿದೆ. ಸ್ವಲ್ಪನೂ ವಾಟರು, ಸ್ವಲ್ಪ ಸ್ವಲ್ಪ ವಾಟರ್ ಇದೆ. ಇವಾಗ ನಾವು ಮಿಕ್ಸ್ ಮಾಡೋಷ್ಟರಲ್ಲಿ ಅದು ಸರಿ ಹೋಗುತ್ತೆ. ನೋಡಿ, ಎಷ್ಟು ಬಿಡಿ ಬಿಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅಷ್ಟೇ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಈಗ ಆಫ್ ಮಾಡ್ಕೊಳ್ಳೋಣ, ಸಾಕು. ಇವಾಗ ಸರ್ವ್ ಮಾಡ್ಕೊತೀನಿ ನಾನು. ಇವಾಗ ಇದು ನನ್ನ ಮಗಳಿಗೆ ತಿನ್ನಕ್ಕೆ ಕೊಟ್ಬಿಡ್ತೀನಿ. ಇವಾಗ ಓಕೆ, ಬನ್ನಿ. ಇವಾಗ ನಾನು ನನ್ನ ಮಗಳಿಗೆ ಲಂಚ್ಗೆ ಸಾವಿಗೆ ಉಪ್ಪಿಟ್ಟನ್ನ ಹಾಕ್ತಾಯಿದ್ದೀನಿ. ನೋಡಿ, ನಾನು ಯಾವಾಗಲೂ ಅಷ್ಟೇ, ಯಾವುದೇ ಊಟ ನೀವು ಬಿಸಿ ಬಿಸಿ ಯಾವುದೇ ಕಾರಣಕ್ಕೂ ಹಾಕಬೇಡಿ. ತಣ್ಣಗಾದಮೇಲೆ ನಾನು ಒಂದು 20 ಮಿನಿಟ್ಸ್ ಅಷ್ಟು ಟೈಮ್, ನಾನು ನೀಟಾಗಿ ತಣ್ಣಗಾದಮೇಲೆ 3/4 ಭಾಗದಷ್ಟು ತಣ್ಣಗಾಗಬೇಕು, ಸ್ವಲ್ಪ ಬೆಚ್ಚಗಿರಬೇಕು. ಆವಾಗ ಬಾಕ್ಸ್ನ ಪ್ಯಾಕ್ ಮಾಡ್ತೀನಿ, ನೀರು ಮತ್ತು ವಾಟರು. ನಾನು ಯಾವಾಗಲೂ ಅಷ್ಟೇ ಸ್ಪೂನ್ನ ನೋಡಿ, ನಾನು ಈ ಥರ ಹ್ಯಾಂಡ್ ಕರ್ಚಿಪ್ಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ತೀನಿ. ಸ್ಪೂನ್ ಯಾವುದೇ ಕಾರಣಕ್ಕೂ ನೀಟಾಗಿ ಹಂಗೆ ಇರುತ್ತೆ, ಹೈಜೆನಿಕ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆ ನೋಡಿ, ನನ್ನ ವಿಡಿಯೋ ಇವತ್ತು, ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ ಇವತ್ತು ಫಿನಿಷ್ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.